ಕಿಶನ್ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ. ಮಾಮೂಲಿ ಅಕ್ಕಿ ದೋಸೆ ಯಾವಾಗಲೂ ಮಾಡ್ತಾಯಿರ್ತೀವಲ್ವಾ, ಈ ರೀತಿಯಲ್ಲಿ ಸ್ವೀಟ್ ಕಾರ್ನ್ ಅಕ್ಕಿ ದೋಸೆ ಮಾಡಿದ್ರೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ, ಮತ್ತು ಕಲರ್ಫುಲ್ ಆಗಿನೂ ಇರುತ್ತೆ. ಇದ್ರ ಜೊತೆಯಲ್ಲಿ ನಿಮಗೆ ನಾವು ಈರುಳ್ಳಿ ದೋಸೆಯನ್ನು ಕೂಡ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಬೇಗ ಟೈಮ್ ಆಗೋಯ್ತು, ಏನಪ್ಪ ಮಾಡೋದು ಅಂತ ಅನಿಸ್ತಾ ಇದ್ರೆ ಈ ರೀತಿಯಲ್ಲಿ ಅಕ್ಕಿ ಮತ್ತು ಸ್ವೀಟ್ ಕಾರ್ನ್ ದೋಸೆ ಮಾಡಿ ಮಕ್ಕಳಿಗೂ ತುಂಬಾ ಇಷ್ಟ ಆಗುತ್ತೆ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಬನ್ನಿ, ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಇದಕ್ಕೆ ಮೊದಲಿಗೆ ಸುಮಾರು 1 ಕಪ್ನಷ್ಟು ಅಕ್ಕಿ ಹಾಕ್ಕೊಳ್ಬೇಕಾಗತ್ತೆ. ನಾವು ಯಾವ ಕಪ್ನಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀವಿ ಅದೇ ಕಪ್ನಲ್ಲಿ 1/4 ಭಾಗದಷ್ಟು ಉದ್ದಿನಕಾಳನ್ನು ಹಾಕ್ಕೊಳ್ಬೇಕಾಗತ್ತೆ. ನಾವು ಅಕ್ಕಿ ಎಷ್ಟು ತೊಗೊಳ್ತೀವಿ ಅದರಲ್ಲೂ 1/4 ಭಾಗದಷ್ಟು ಮಾತ್ರ ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು. ಈಗ ಅದು 4-5 ಅವರು ಚೆನ್ನಾಗಿ ನೆಂದ ಮೇಲೆ ಈಗ ಇದಕ್ಕೆ ಸ್ವೀಟ್ ಕಾರ್ನನ್ನು ಹಾಕ್ಕೊಳ್ಬೇಕಾಗುತ್ತೆ. ಮೀಡಿಯಮ್ ಸೈಜ್ದು 1 ಸ್ವೀಟ್ ಕಾರ್ನ್ ಫುಲ್ಲು ಹಾಕ್ಕೊಂಡಿದ್ದೀವಿ. ಈಗ ಈ ಸ್ವೀಟ್ ಕಾರ್ನೆಲ್ಲ ಹಾಕಿ ಈ ಅಕ್ಕಿ ಜೊತೆಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನೆಲ್ಲ ನುಣ್ಣಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ಆದಷ್ಟು ನುಣ್ಣಾಗಿರಲಿ. ನೋಡಿ ಫ್ರೆಂಡ್ಸಿಗೆ ಇದನ್ನೆಲ್ಲ 1 ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ಹದಕ್ಕೆ ಬಂದಿದೆ, ಇಷ್ಟು ಬಂದರೆ ಸಾಕು. ಈಗ ಇದನ್ನೆಲ್ಲ 1 ಮಿಕ್ಸಿಂಗ್ ಪೌಡರ್ನಲ್ಲಿ ತೆಗೆದುಕೊಂಡು ಇನ್ನು ಉಳಿದಿರುವಂಥ ಅಕ್ಕಿಯನ್ನು ಕೂಡ ಇದೇ ರೀತಿಯಲ್ಲಿ ನುಣ್ಣಾಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದು ಫುಲ್ಲು ಈ ರೀತಿಯಲ್ಲಿ 1 ಬೌಲ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ಕೊಳ್ಳೋಣ, ಮತ್ತು 1 ಚಿಟಿಕೆಯಷ್ಟು ಸೋಡಾ, 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ರಾತ್ರಿಯೆಲ್ಲ ನೆನೆ ಹಾಕಿ ಬಿಡಬೇಕು ಅಂತ ಅನ್ನೋದೇನಿಲ್ಲ. ಈಗ ರುಬ್ಬಿಟ್ಕೊಂಡ್ರೆ ಇನ್ನೊಂದು ಅವರ್ ಬಿಟ್ಟು ದೋಸೆಯನ್ನು ಹಾಕ್ಕೊಳ್ಬೋದು, ಇಲ್ಲ ರುಬ್ಬಿದ ತಕ್ಷಣವೂ ಕೂಡ ಹಾಕ್ಕೊಳ್ಬೋದು. ಈಗ ಇದು ರುಬ್ಬಿದ ತಕ್ಷಣವೇ ಮಾಡ್ತಾ ಇದ್ದೀವಿ, ಈ ರೀತಿಯಲ್ಲೇ ಬರ್ತಾ ಇದೆ. ಈಗ ಹೆಂಚೆಲ್ಲ ಕಾದ್ಮೇಲೆ ಈಗ ರೆಡಿ ಮಾಡಿಟ್ಕೊಂಡಿರೋಂಥ ದೋಸೆ ಹಿಟ್ಟಿನ ಮಿಶ್ರಣವನ್ನು ಈ ರೀತಿಯಲ್ಲಿ ಹೆಂಚ್ ಮೇಲೆ ಹಾಕ್ಕೊಂಡು ಲೈಟಾಗಿ ಈ ರೀತಿಯಲ್ಲಿ ಸ್ಪ್ರೆಡ್ ಮಾಡಬೇಕಾಗತ್ತೆ. ಫುಲ್ಲೆಲ್ಲ ಹೆಂಚು ಫುಲ್ಲು ಬಂದಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಸನ್ಫ್ಲವರ್ ಆಯಿಲು, ನೀವು ಮನೆಯಲ್ಲಿ ಯಾವಾಗಲೂ ಯಾವ ಎಣ್ಣೆಯನ್ನು ಉಪಯೋಗಿಸ್ತೀರೋ ಅದೇ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಈಗ ಇದು ಸೈಡಲ್ಲಿ ಎಲ್ಲ ಎಣ್ಣೆ ಎಲ್ಲ ಹಾಕ್ಕೊಂಡ್ಮೇಲೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಮೇಲೆ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿಯನ್ನು ಇದು ಸ್ವಲ್ಪ ಹಸಿ ಇರುವಾಗಲೇ ಹಾಕ್ಕೊಳ್ಬೇಕು. ಮೇಲೆ ಭಾಗ ಎಲ್ಲ ಬೆಂದಮೇಲೆ ಹಾಕ್ಕೊಂಡ್ರೆ ಈರುಳ್ಳಿ ಎಲ್ಲ ಕಚ್ಕೊಳ್ಳೋದಿಲ್ಲ ದೋಸೆಗೆ, ಅದಕ್ಕೋಸ್ಕರ ಈ ರೀತಿಯಲ್ಲಿ ನೀಟಾಗಿ ದೋಸೆ ಮೇಲೆ ಫುಲ್ಲು ಹಾಕ್ಕೊಂಡು ಮೇಲೆಗಡೆ ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ರೊಟ್ಟಿ ತೆಗಿತೀವಲ್ವ ಅದರ ಸಹಾಯದಿಂದ ಮೇಲುಗಡೆ ಲೈಟಾಗಿ ಪ್ರೆಸ್ ಮಾಡ್ಕೊಳ್ಬೇಕು. ಆದಷ್ಟು ಲೋ ಫ್ಲೇಮ್ನೇ ಈ ರೀತಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ, ಏಕೆಂದರೆ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟಾಗಿ ಬೇಯಬೇಕಲ್ವ ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಈ ರೀತಿಯಲ್ಲಿ ಲೈಟಾಗಿ ಪ್ರೆಸ್ ಮಾಡಿ ಮತ್ತು ಮೇಲೆ ಭಾಗನೂ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ಸ್ವೀಟ್ ಕಾರ್ನು ಮತ್ತು ಈರುಳ್ಳಿಯನ್ನು ಹಾಕಿ ಕೊಡೋದ್ರಿಂದ ಮಕ್ಕಳಿಗೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈಗ ಈ ರೀತಿಯಲ್ಲಿ ಈರುಳ್ಳಿ ಮತ್ತು ಎಣ್ಣೆಯೆಲ್ಲ ಹಾಕ್ಕೊಂಡ್ಮೇಲೆ ತಟ್ಟೆಯನ್ನು ಮುಚ್ಚಿ 1 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಆದಷ್ಟು ಲೋ ಫ್ಲೇಮನ್ನು ಇಟ್ಕೊಂಡೆ ಈ ರೀತಿಯಲ್ಲಿ ಮಾಡ್ಕೊಳ್ಬೇಕು. ಈಗ 1 ನಿಮಿಷ ಆದಮೇಲೆ ತಟ್ಟೆಯನ್ನು ತೆಗೆಯೋಣ. ಈಗ ಬೆಂದಿದ್ದೇ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ರೊಟ್ಟಿ ಬದು ನೀಟಾಗಿ ಬರುತ್ತೆ ಅಂದರೆ ದೋಸೆ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಫೋಲ್ಡ್ ಮಾಡಿ ತೆಗೆದುಬಿಡೋಣ. ಈಗ ಖಾಲಿ ದೋಸೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ. ಈಗ ಇದನ್ನು ಹೆಂಚ್ ಮೇಲೆ 2 ಸೌಟ್ನಷ್ಟು ಹಾಕ್ಕೊಂಡು ಈ ರೀತಿಯಲ್ಲಿ ಲೈಟಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಲ್ಲಿ ಪ್ಲೇನ್ ದೋಸೆಯನ್ನು ಬೇಕಾದರೂ ಮಾಡ್ಕೊಳ್ಬೋದು ಅಥವಾ ಆನಿಯನ್ ದೋಸೆಯನ್ನು ಕೂಡ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಸೈಡಲ್ಲಿ ಎಲ್ಲ ಎಣ್ಣೆಯನ್ನು ಹಾಕ್ಬಿಟ್ಟು 1 ನಿಮಿಷ ಬೇಯೋದಕ್ಕೆ ಬಿಡಬೇಕಾಗತ್ತೆ. ಇದಕ್ಕೇನು ತಟ್ಟೆಯನ್ನು ಮುಚ್ಚೋ ಅವಶ್ಯಕತೆ ಇಲ್ಲ. ಈಗ ಇದೊಂದು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆದಮೇಲೆ ಈಗ ಉಲ್ಟಾ ಮಾಡ್ಕೊಳ್ಬೇಕಾಗತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಸ್ವೀಟ್ ಕಾರ್ನ್ ದೋಸೆ. ಈ ರೀತಿಯಲ್ಲಿ ಬೇಗ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿನೂ ಬರುತ್ತೆ. ಸ್ವೀಟ್ ಕಾರ್ನ್ ಹಾಕಿದ್ದೀವಿ ಅಂತ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡೋದ್ರಲ್ವಾ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಈ ರೀತಿಯಲ್ಲಿ ಸ್ವೀಟ್ ಕಾರ್ನ್ ಆನಿಯನ್ ದೋಸೆ ಮಾಡ್ಬೋದು ಅಂತ. ನೀವು ಕೂಡ ಈಸಿಯಾಗಿ ಮನೆಯಲ್ಲಿ ಈ ರೀತಿ ಟ್ರೈ ಮಾಡಿ ನೋಡಿ, ಮತ್ತು ಯಾವ ರೀತಿ ಬಂತು ಅಂತ ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ, ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.